ಇದೊಂದು ಟ್ವೀಟ್ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಿರುವಂತಹ ಸಂಗತಿ ಒಂದೇ ಈ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದ ಎರಡಂಕಿ ಇದ್ದಂತಹ ಪಕ್ಷವನ್ನು ಅಧಿಕಾರದ ಗದ್ದುಗೆ ಮೇಲೆ ತಂದು ಕೂರಿಸಿದಂತಹ ಛಲದಂಕಮಲ್ಲ ರಾಜಾಹುಲಿ ಲಿಂಗಾಯತ ಸಮುದಾಯದ ಏಕಮೇವ ದ್ವಿತೀಯ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರನ್ನು ಬಿ ಜೆ ಪಿ ಅತ್ಯಂತ ಸ್ಪಷ್ಟವಾಗಿ ಕಡೆಗಣಿಸ್ತಿದೆ ಅನ್ನೋದು ಗೋಚರವಾಗುತ್ತೆ ಯಾಕಂದರೆ ಇದೇ ಸೋಮವಾರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಹೈಕಮಾಂಡ್ ದೆಹಲಿಗೆ ಬರುವಂಥ ಬುಲಾವ್ ನೀಡಿದೆ ಯಾಕೆ ನೀಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಸ್ಥಿತಿಯಲ್ಲಿ ಬಿ ಜೆ ಪಿಯನ್ನು ಸಂಕಷ್ಟ ಸ್ಥಿತಿಯಲ್ಲಿ ನಿಲ್ಲಿಸಿದೆ ಯಾಕಂದರೆ ಸಾಲು ಸಾಲು ಆಂತರಿಕ ಸರ್ವೆಗಳು ಬಿ ಜೆ ಪಿ ನೂರ ಹದಿಮೂರು ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತಿಲ್ಲ ಬದಲಾಗಿ ತೊಂಬತ್ತು ನೂರರ ಗಡಿಯ ಸನಿಹಕ್ಕೆ ಬಂದು ನಿಲ್ಲಬಹುದು ಅನ್ನೋದನ್ನು ಹೇಳ್ತಿದೆ ಈ ಸಂದರ್ಭದಲ್ಲಿ ಗುಜರಾತ್ನಲ್ಲಿ ಘನ ದಿಗ್ವಿಜಯ ದಾಖಲೆ ದಿಗ್ವಿಜಯವನ್ನು ಸಾಧಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮತ್ತು ತಮ್ಮದೇ ತವರು ರಾಜ್ಯದಲ್ಲಿ ಹೀನಾಯವಾಗಿ ಸೋತಂತಹ ಬಿ ಜೆ ಪಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಜೆ ಪಿ ನಡ್ಡಾ ಅವರಿಗೆ ಕರ್ನಾಟಕ ಗೆಲ್ಲಲೇಬೇಕಾದಂತಹ ಒಂದು ಅನಿವಾರ್ಯ ಸ್ಥಿತಿ ಎದುರಾಗಿದೆ ಯಾಕಂದ್ರೆ ಬಲಿಷ್ಠವಾದಂತಹ ವಿಪಕ್ಷಗಳು ಕರ್ನಾಟಕದಲ್ಲಿದ್ದಾವೆ ಜೆ ಬಿಜೆಪಿಗೆ ಆ ಕಡೆ ಜೆ ಡಿ ಎಸ್ ಕೂಡ ಈ ಸಲ ಕೂಡ ಕಿಂಗ್ ಮೇಕರ್ ಆಗಲಿಕ್ಕೆ ಪ್ಲಾನ್ ಮಾಡ್ತಿದೆ ಮೇಲ್ನೋಟಕ್ಕೆ ನಾವು ನೂರ ಇಪ್ಪತ್ತ್ ಸ್ಥಾನ ಗೆಲ್ತೀವಿ ಅಂತ ಹೇಳ್ತಿದೆ ಇನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಮುಖ್ಯಮಂತ್ರಿ ನಾನೇ ಆಗ್ತೀನಿ ಎನ್ನುವಷ್ಟರ ಮಟ್ಟಿನ ಉಮೇದಿನಲ್ಲಿ ಫೈಟು ನಡೀತಿದೆ ಒಳಗೊಳಗೆ ಪಕ್ಷ ಕೂಡ ಸ್ಟ್ರಾಂಗ್ ಆಗಿ ಬಿಜೆಪಿಗೆ ಟಕ್ಕರ್ ಕೊಡ್ತಾ ಬಂದಿದೆ ಆದರೆ ಸೋಮವಾರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜೊತೆಯಲ್ಲಿ ಇನ್ನಿಬ್ಬರು ಕನ್ನಡಿಗರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಯಲ್ಲಿ ಕರ್ನಾಟಕ ಗೆಲ್ಲೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂತಹ ಒಂದು ರಣತಂತ್ರ ರೂಪಿಸುವ ಎಲೆಕ್ಷನ್ ಮೀಟಿಂಗ್ ನಡೀತಿದೆ ಹಾಗಿದ್ರೆ ಬಿ ಎಸ್ ಯಡಿಯೂರಪ್ಪ ಅವರು ಚುನಾವಣೆಯನ್ನು ಗೆಲ್ಲಿಸೋದಕ್ಕೆ ಬಿ ಜೆ ಪಿಗೆ ಬೇಕಾಗಿಲ್ವಾ ಅವರನ್ನು ಕಡೆಗಣಿಸಿಯೂ ಕೂಡ ಮೀಟಿಂಗ್ ಮಾಡ್ತಿರೋದು ಯಾಕೆ ಸರಿ ಬಿ ಜೆ ಪಿ ರಾಷ್ಟ್ರೀಯ ಚುನಾವಣಾ ಸಮಿತಿಯಲ್ಲಿ ಮತ್ತು ಸಂಸದೀಯ ಮಂಡಳಿಯಲ್ಲಿ ಸದಸ್ಯರಾಗಿರ್ತಕ್ಕಂತಹ ಯಡಿಯೂರಪ್ಪ ಅವರನ್ನು ಯಾಕೆ ಕರೆಸ್ತಿಲ್ಲ ಕರ್ನಾಟಕ ಗೆಲ್ಲಲೇಬೇಕು ಅನ್ನೋದಾದ್ರೆ ಯಡಿಯೂರಪ್ಪ ಅವರನ್ನು ಕಿರಿಸಿ ಗೆಲ್ಲೋಕ್ಕಾಗುತ್ತಾ ನೋಡಿ ಸ್ಪಷ್ಟವಾಗಿ ದಾಖಲಿಸಿದ್ದಾರೆ ರಾಜಕೀಯ ವಿಶ್ಲೇಷಕ ಗುರುರಾಜಂಜನ್ ಅವರು ಎಲೆಕ್ಷನ್ ಟ್ವೆಂಟಿ ಟ್ವೆಂಟಿ ತ್ರೀ ಅಮಿತ್ ಶಾ ಆಸ್ ಸಮಾನ್ ಸಿ ಎಂ ಬಸವರಾಜ್ ಬೊಮ್ಮಾಯಿ ಟು ಅಟೆಂಡ್ ಎಲೆಕ್ಷನ್ ಮೀಟಿಂಗ್ ಟುಮಾರೋ ಆರ್ ಎಸ್ ಎಸ್ ಲೀಡರ್ ಬಿ ಎಲ್ ಸಂತೋಷ್ ಪ್ರಹ್ಲಾದ್ ಜೋಶಿ ವುಡ್ ಆಲ್ಸೋ ಬಿ ಎ ಪಾರ್ಟ್ ಆಫ್ ದಿಸ್ ಮೀಟಿಂಗ್ ಅರ್ಲಿ ಪೋಸ್ ರಿಸರ್ವೇಶನ್ ಡಿಮ್ಯಾಂಡ್ಸ್ ದ ಓನ್ಲಿ ಫೋಕಸ್ ನೋ ಇನ್ವಿಟೇಷನ್ ಫಾರ್ ಬಿ ಎಸ್ ಯಡಿಯೂರಪ್ಪ ಈಗ ಎಕ್ಸಿಟ್ ಪೋಲ್ಗಳ ಬಗ್ಗೆ ಮೀಸಲಾತಿಯ ಬೇಡಿಕೆಗಳ ಬಗ್ಗೆ ಸೇರಿದಂತೆ ಚುನಾವಣೆಯಲ್ಲಿ ಹೇಗೆ ಗೆಲ್ಲಬೇಕು ಅನ್ನುವಂತಹ ಚರ್ಚೆಗಳನ್ನು ನಡೆಸಿದ್ರೂ ಕೂಡ ಈ ನಾಡಿನ ಜನರ ನಾಡಿ ಮಿಡಿತ ಗೊತ್ತಿರುವಂತಹ ಮೂವರೇ ಮೂವರು ಮಾಸ್ ಲೀಡರ್ಸ್ ಕರ್ನಾಟಕದಲ್ಲಿದ್ದಾರೆ ಒಬ್ಬರು ದೈತ್ಯ ರಾಜಕಾರಣಿ ದೇವೇಗೌಡರು ಎರಡನೇವರು ಸಿದ್ದರಾಮಯ್ಯ ಅವರು ಮೂರನೆಯವರು ಬಿ ಎಸ್ ಯಡಿಯೂರಪ್ಪ ಅವರು ಅಂತಹ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರನ್ನೇ ಕಡೆಗಣಿಸಿ ಚುನಾವಣೆಯ ಚರ್ಚೆ ನಡೆಸ್ತಾರೆ ಅನ್ನೋದಾದ್ರೆ ಬಿ ಎಸ್ ವೈಗೆ ಯಾಕೆ ಈ ತರದ ಶಾಕ್ ನೀಡ್ತಿದ್ದಾರೆ ಅವರನ್ನ ಸಂಪೂರ್ಣವಾಗಿ ಕಡೆಗಣಿಸ್ಬಿಡ್ತಾರ ಚುನಾವಣೆಯ ಹೊತ್ತಿಗೆ ಅಥವಾ ಬಿ ಎಲ್ ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಅವರೇ ಕರ್ನಾಟಕ ಬಿ ಜೆ ಪಿ ಮಟ್ಟಿಗೆ ಪ್ರಭಾವಿ ನಾಯಕರಾಗ್ಬಿಟ್ರ ಬಿ ಎಸ್ ಯಡಿಯೂರಪ್ಪ ಅವರನ್ನು ಹಿಂದಿಕ್ಕೆ ಅವರು ಮುಂದೆ ಸಾಗಿದಾರಾ ಈ ಇಬ್ಬರು ನಾಯಕರು ಕರ್ನಾಟಕದಲ್ಲಿ ಕನಿಷ್ಠ ನೂರ ಹದಿಮೂರು ಸ್ಥಾನಗಳನ್ನು ಗೆಲ್ಸ್ಕೊಡಕ್ಕಾಗುತ್ತಾ ಬಸವರಾಜ ಬೊಮ್ಮಾಯಿ ಅವರನ್ನ ಇಟ್ಟುಕೊಂಡು ಬಿ ಎಸ್ ವೈಗೆ ಈ ತರದ ಒಂದು ಕಡೆಗಣನೆ ಆಗ್ತಿದ್ರೆ ಲಿಂಗಾಯತ ಸಮಾಜ ಮತ್ತು ಆ ಮಾಸ್ ಲೀಡರ್ನನ್ನು ನೆಚ್ಚಿಕೊಂಡಿರ್ತಕ್ಕಂತಹ ಶಾಸಕರು ಯಾವ ರೀತಿಯ ನಡೆಯನ್ನು ಮುಂದಿಡಬಹುದು ಅನುಸರಿಸಬಹುದು ಬಿ ಎಸ್ ವೈರನ್ನು ಕಡೆಗಣಿಸಿ ಬಿ ಜೆ ಪಿ ಕರ್ನಾಟಕದಲ್ಲಿ ಗೆಲ್ಲೋಕಾಗುತ್ತಾ ಪ್ರಹ್ಲಾದ್ ಜೋಶಿ ಬಿ ಎಲ್ ಸಂತೋಷ್ ಮತ್ತು ಬಸವರಾಜ್ ಅವರು ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಗೆಲ್ಲಿಸುವಷ್ಟರ ಮಟ್ಟಿಗಿನ ಬಲಿಷ್ಠರಾಗಿದ್ದಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋದಲ್ಲೈ ಕಾಣುತ್ತೆ